Hi friends, welcome to we and we vlogs. Friends, ನಾನು ಇವತ್ತು ನಿಮಗೆ ದಾಳಿಂಬೆ ಗಿಡದ ಬುಡದಲ್ಲಿ ಬರ್ತಕ್ಕಂತ ವಾಟರ್ ಶೂಟ್ಸ್ ಅಥವಾ ಹೊಸಚಿಗುರು ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಫ್ರೆಂಡ್ಸ್, ಈ ವಾಟರ್ ಶೂಟ್ಸ್ ತುಂಬ ಮೃದುವಾಗಿರೋದ್ರಿಂದ ತುಂಬ ಸೆನ್ಸಿಟಿವ್ ಇರುತ್ತದೆ, ಅದರಿಂದ ರೋಗ ಮತ್ತು ಕೀಟಬಾಧೆ ಜಾಸ್ತಿ ಇರುತ್ತದೆ. ಇವುಗಳಿಂದ ಮೇಯ್ನ್ ಗಿಡಕ್ಕೂ ಕೂಡ ತೊಂದರೆ ಆಗುತ್ತದೆ, ಆದ್ದರಿಂದ ಇವುಗಳ ನಿರ್ವಹಣೆ ತುಂಬ ಅಗತ್ಯ. ಮೊದಲಿಗೆ ನೀವು ಬಂದಿರತಕ್ಕಂಥ ಹೊಸಚಿಗುರನ್ನು ಈ ರೀತಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟೊಂದು ಸಬ್ ಶೂಟ್ಸ್ ಇದೆ ಅಂತ. ಕೇಸ್ ಮಾಡಬೇಡ ಆ ಕಡೆಯಿಂದ. ಈ ರೀತಿ ಕ್ಲೀನ್ ಮಾಡ್ಕೊಂಬಿಡಿ, ಪೇಸ್ಟಿಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನಾವು ಈ ಪೇಸ್ಟಿಂಗ್ಗೆ 1/2 kg ಸುಣ್ಣ, 750 g ಕಾಪರ್ ಸಲ್ಫೇಟು, 4-5 ml ಕ್ಲೋರೋಪ್ಯೂರಿಫಸ್ 50 EC, 80 g ಬಿಲ್ಟೆಕ್ಸ್ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್. ಇಷ್ಟನ್ನು 15 ಲೀಟ್ರಿಗೆ ಹಾಕ್ಕೊಂಡಿದ್ದೀವಿ. ಸುಣ್ಣ ಒಂದು ನೈಟ್ ಮುಂಚೆನೇ ನೆನೆಸಿಡೋದು ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ವಾಟರ್ ಶೂಟ್ಸ್ ಅವಾಯ್ಡ್ ಆಗುತ್ತೆ ಮತ್ತು ಗಿಡಕ್ಕೆ ರೋಗ ಬಾಧೆ ಮತ್ತು ಕೀಟಬಾಧೆ ಕಡಿಮೆ ಆಗುತ್ತೆ. ಡ್ರೈ ಆದಮೇಲೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಗಿಡದತ್ತ ಕ್ಲೀನ್ ಆಗಿರುತ್ತೆ, ವೆಂಟಿಲೇಷನ್ ಎಲ್ಲ ಚೆನ್ನಾಗಿರುತ್ತೆ, ಇದರಿಂದ ನಮಗೆ ರೋಗಗಳು ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.